ಈ ನಮ್ಮ ಜಿಲ್ಲೆಯಲ್ಲಿ ಜಗಜೀವನ್ ರಾಮ್ ಭವನ ಕಟ್ಟಬೇಕು ಅಂತ ಸರ್ಕಾರದ ವತಿಯಿಂದ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಹಣ ಕೂಡ ಮಂಜೂರಾಗಿ ಬಂದಿದೆ. ಈ ಜಗಜೀವನ್ ರಾಮ್ ಭವನ ಸುಮಾರು 3.5 ಕೋಟಿ ರೂಪಾಯಿ ಈಗ ಎಸ್ಕಲೇಷನ್ ಆಫ್ ರೇಟ್ಸ್ ಆದಮೇಲೆ ಇನ್ನೂ ಒಂದು 50 ಲಕ್ಷ ಬಂದು ಸುಮಾರು 4 ಕೋಟಿ ರೂಪಾಯಿ ಆಲ್ರೆಡಿ ಇದೆ. ಇದುವರೆಗೂ ಯಾಕೆ ಪ್ರಾರಂಭ ಆಗಲಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ. ಅದನ್ನು ತಕ್ಷಣ ಪ್ರಾರಂಭ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ನಮ್ಮ ಜನಾಂಗಕ್ಕೆ. ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ, ಇಟ್ ವಿಲ್ ಹೆಲ್ಪ್ಸ್ ಟು ಆಲ್ ಕಮ್ಯುನಿಟೀಸ್ ಆಫ್ ದಿ ಸೊಸೈಟಿ. ಸೊ ಅದರಿಂದ ನಾವು ತಕ್ಷಣ ಬಾಬು ಜಗಜೀವನ್ ರಾಮ್ದು ಭವನ ಕಟ್ಟರಪ್ಪ, ಜಾಗ ಬೇಕಾದರೆ ಫ್ರೀಯಾಗಿ ಕೊಡೋರು ಇದ್ದಾರೆ ಕಟ್ಸಿ ಅಂತ ಅದೊಂದು ಮನವಿ ಮಾಡಿದ್ವಿ. ಎರಡನೇದು ಅಂಬೇಡ್ಕರ್ ಭವನ. ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಸರ್ಕಾರದ ವತಿಯಿಂದ ತಕ್ಷಣ ನೀವು ಜಾಗ ಫೈನಲ್ ಮಾಡಿ ಸುಮಾರು ಈ ಅನುದಾನ ಒಂದು 4 ಕೋಟಿ ರೂಪಾಯಿ ನಿಮಗೆ ಮಂಜೂರು ಮಾಡೋಕ್ಕೆ ಆಡಳಿತಾತ್ಮಕ ಮಂಜೂರು ಕೊಟ್ಟಿದ್ದೀವಿ ಮಾಡಿ. ಇಟ್ ಈಸ್ ಎ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಹಳ ಹತ್ತಿರನೇ ಇದೆ, ನಂದಿ ಬೆಟ್ಟ ಇದೆ, ಪಂಚ ಬೆಟ್ಟಗಳಿದೆ, ಒಳ್ಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಭಾರತ ದೇಶದಲ್ಲೇ ಒಂದು ಒಳ್ಳೆ ಮಾದರಿ ಜಿಲ್ಲೆ ಆಗಬೇಕು, ಒಳ್ಳೆ ಅಂಬೇಡ್ಕರ್ ಭವನ ಕಟ್ಟಿ ಅಂತ ಸರ್ಕಾರ ಪ್ರಸ್ತಾವನೆ ಮಾಡಿ ಈ ಪ್ರಸ್ತಾವನೆ ಸುಮಾರು 2016-17 ನಡೀತಾ ಇದೆ. ಇದುವರೆಗೂ ಅದು ಕೂಡ ನೆನಗುದಿಗೆ ಬಿದ್ದಿದೆ. ಯಾಕೆ ಅನ್ನೋದು ನಮಗೆ ರೀಸನ್ಸು ಗೊತ್ತಾಗಿಲ್ಲ. ಆಯ್ತು, ಇರಲಿ. ಮೂರನೇದಾಗಿ ನಮ್ಮ ಹರಿಜನರ ಸ್ಮಶಾನ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಶವದ ಮೇಲೆ ಶವ ಉಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು ನಿಮ್ಮಾಕಲ್ ಕುಂಟೆ, ಗಂಗನಮಿದ್ದಿ, ಬಾಪೂಜಿ ನಗರ ಈ 3 ಏರಿಯಾಗಳು ಸೇರಿ ಒಂದೇ ಸ್ಮಶಾನದಲ್ಲಿ ಎಲ್ಲ ಉಣ್ತಾ ಇದೆ. ಬೇಕಾದರೆ ಬನ್ನಿ, ಇವಾಗ ನಿಮಗೆಲ್ಲ ಕರ್ಕೊಂಡು ಹೋಗ್ತೀವಿ. ಒಂದು ಶವದ ಗುಣಿಗೂ ಇನ್ನೊಂದು ಶವದ ಗುಣಿಗೂ 4 ಇಂಚ್ ಕೂಡ ಡಿಫರೆನ್ಸು ಇಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮ್ಮ ಮಂತ್ರಿವರ್ಯರಿಗೆ, ಸನ್ಮಾನ್ಯ ಸುಧಾಕರ್ ಸಾಹೇಬರಿಗೆ ನಾನು ಸುಮಾರು ಒಂದು 5 ವರ್ಷದಿಂದ ಹೇಳಿದ್ದೆ, ಸ್ವಾಮಿ ದಯವಿಟ್ಟು ನಮಗೊಂದು 5 ಎಕರೆ ಎಲ್ಲಾದರೂ ಕೊಡಿಸಿ ಸ್ವಾಮಿ ಅರ್ಜನ ಸ್ಮಶಾನಕ್ಕೆ, ಇಟ್ ಈಸ್ ಎ ಬರ್ನಿಂಗ್ ಪಾಯಿಂಟ್, ದಯವಿಟ್ಟು ಕೊಡಿ ಅಂತ ಹೇಳಿದ್ದೆ. ಆಗಲೇ ನಾವು ನೋಡೋಣ, ಮಾಡಿಕೊಡೋಣ ಅಂತ ಹೇಳಿದ್ದೆ. ಸೊ ಇದೊಂದು 3ನೇ ಪಾಯಿಂಟು. 4ನೇ ಪಾಯಿಂಟು 2016-2017 2021-2022 ಸರ್ಕಾರದಿಂದ ಬರ್ತಕ್ಕಂಥ ವೇರಿಯಸ್ ಸ್ಕೀಮ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎಸ್ ಸಿ ಎಸ್ ಟಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ, ದೇವರಾಜ್ ಅರಸ ಅಭಿವೃದ್ಧಿ ನಿಗಮ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಈ ಎಲ್ಲ ನಿಗಮಗಳಿಂದ ವರ್ಷಕ್ಕೆ ಇಷ್ಟು ಅನುದಾನ ನೀವು ಮಾಡಿ, ಜನಸಂಪರ್ಕ ಸಭೆ ಮಾಡಿ, ಗ್ರಾಮ ಸಭೆಗಳು ಮಾಡಿ, ಪಟ್ಟಿಗಳು ಕೊಡಿ. ಆ ಪಟ್ಟಿಗಳ ಪ್ರಕಾರ ನಾವು ಒಂದು ಕಾರ್ ಆಗ್ಬೋದು, ವೆಹಿಕಲ್ ಆಗ್ಬೋದು, 2 ಎಕರೆ ಜಮೀನು ಒಂದು ಕುಟುಂಬಕ್ಕೆ ಆಗ್ಬೋದು, ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಆಗ್ಬೋದು, ಹಸು ಆಗ್ಬೋದು, ಎತ್ತಾಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು. ವೇರಿಯಸ್ ಸ್ಕೀಮ್ಸ್ ಇಂಟ್ರೊಡ್ಯೂಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಸಿನ್ಸ್ ಫ್ರಮ್ ಲಾಂಗ್ ಬ್ಯಾಕ್. ಸೋ ಫಾರ್ ಇದನ್ನೆಲ್ಲ ನೆನಗುದಿಗೆ ಬಿದ್ದಿದೆ, ಏನಿರ್ಬೋದು ಇದ್ರ ಹಿನ್ನೆಲೆಯಲ್ಲಿ ಅಂತ ನಮ್ಮ ಜನಾಂಗದ ಎಲ್ಲ ಮುಖಂಡರು ನೋಡಿ, ಶೀಸ್ ಎಕ್ಸ್ ಎಮ್ ಎಲ್ ಎ, ಇವರು ಎಸ್ ಎಮ್ ಮುನಿಯಪ್ಪ, ಇವರು ಎಕ್ಸ್ ಜಿಲ್ಲಾ ಪರಿಷತ್ ಮೆಂಬರು ಹಾಗೂ ಅನೇಕ ಜನ ಮಾಜಿ ಕೌನ್ಸಿಲರ್ಗಳು ಎಲ್ಲ ಬಂದು ಚರ್ಚೆ ಮಾಡಿದ್ವಿ. ಸುಮಾರು ಒಂದು ವಾರದಿಂದ ಚರ್ಚೆ ಮಾಡಿದ್ವಿ. ಇದಕ್ಕೆ ನಾವು ನಮ್ಮ ಮನವಿ ಪತ್ರ ಕೊಡೋಣ. ಒಂದು ಸಾಂಕೇತಿಕವಾಗಿ ಈ ದಿವಸ ಜಗಜೀವನ್ ರಾಮ್ ಹುಟ್ಟಿದಂಥ ದಿವಸ. ಇವತ್ತು ಜಗಜೀವನ್ ರಾಮ್ ಭವನ ಗುದ್ದಲಿ ಪೂಜೆ ಮಾಡುವಾಗ ನಾವು 3 ದಲಿತ ಮಾಜಿ ಶಾಸಕರು ಇದ್ದುಕೊಂಡು, ಇನ್ನೂ ಇತರ ನಮ್ಮ ರಾಜಕಾಂತ್ ಅವರೆಲ್ಲ ಇದ್ದುಕೊಂಡು, ಇವತ್ತು ನಮಗೆ ಇಂಟಿಮೇಷನ್ ಇಲ್ವಲ್ಲ, ನಮಗೊಂಥರ ನೋವಾಯಿತು. ಯಾಕೆ ಇಂಥ ಒಂದು ನಮ್ಮಲ್ಲೇ ಒಂದು ಗುಂಪುಗಾರಿಕೆ ಮಾಡಬೇಕು, ನಮ್ಮನ್ನು ಜಾತಿಯಿಂದನೇ ಹೊಡಿಬೇಕು ಅಂತ ಅನ್ನೋ ಒಂದು ಉದ್ದೇಶ ಡಾಕ್ಟರ್ ಸುಧಾಕರ್ ಅವರು ಇದೆ ಅಂತ ಫಸ್ಟು ಆಗಿ ಕನ್ನಡಿಯಲ್ಲಿ ನೋಡೋಂಗಿಲ್ಲ, ನೇರವಾಗಿ ನಾವು ನೋಡಿದಂಗೆ ಇವತ್ತು ನಮಗೆ ಒಂದು ಅನುಭವ ಆಯಿತು. ಆದರೂ ನಾವು ಸೈಡ್ನಲ್ಲಿ ಏನೋ ಮಂತ್ರಿಗಳು ಬರ್ತಾರಪ್ಪ ಅವ್ರು ಪೇಡಗ ಅವ್ರು ಮಾಡ್ಕೊಂಡು ಹೋಗಲಿ ಅಂತ ನಾವು ಪಕ್ಕದಲ್ಲಿ ನಿಂತ್ಕೊಂಡ್ರು ಸಹ ಪೊಲೀಸ್ನವರು ನಮ್ಮನ್ನು ಬಿಡಲಿಲ್ಲ. ಇವತ್ತು ಏನು ಜನಪ್ರತಿನಿಧಿಗಳಿಗೆ ಇರತಕ್ಕಂಥ ಸರ್ಕಾರದ ಸೌಲಭ್ಯಗಳು ಏನಿದೆಯೋ ಎಸ್ ಸಿ ಎಸ್ ಟಿಗೆ, ಅವು 4-5 ವರ್ಷದಿಂದ ಒಬ್ಬರಿಗೂ ಅದ್ರ ಮುಟ್ಟಿಲ್ಲ ಅಂದರೆ ಇದರ ಅರ್ಥ ಏನಿದೆ ಅಂತ ಅವೆಲ್ಲ ಇಡೀ ಜಾತಿ ಧರ್ಮದ ಏನು ನಮ್ಮ ಬಡವರು ಇದ್ದಾರೆ ಇವತ್ತು ಎಸ್ ಸಿ ಎಸ್ ಟಿಗಳು ಅವರೆಲ್ಲ ದೂರದೃಷ್ಟಿಯಿಂದ ಯೋಚನೆ ಮಾಡತಕ್ಕಂಥ ವಿಷಯ. ಇವತ್ತು ಸುಧಾಕರು ನಮ್ಮಿಂದ ಸುಧಾಕರ ವಿನಃ ಸುಧಾಕರಿಂದ ಇಲ್ಲಿ ಯಾರು ಇರೋರು ಯಾರೂ ಅಲ್ಲ ಅಂತ ಸುಧಾಕರ್ ಅಂದ್ಕೊಳ್ಬೋದು. ಬಹುಶಃ ಇವತ್ತು ಸುಧಾಕರು ಇಟ್ಲಾ ಟೈಪ್ನಲ್ಲಿ ಒಂದು ಜಗಜೀವನ್ ರಾಮ್ ಒಂದು ಸಮಯದಲ್ಲಿ ಬರ್ತ್ಡೇ ದಿನ
ಅಂಬೇಡ್ಕರ್ ಭವನಕ್ಕೆ ಒಂದು ಮಾಲಾರ್ಪಣೆ ಮಾಡೋದಕ್ಕೆ ಆತನಿಗೆ ಇಷ್ಟೊಂದು ಒತ್ತಡ, ಇಷ್ಟೊಂದು ಆವೇಶ, ಇಷ್ಟೊಂದು ಅನ್ಯಾಯದ ಒಂದು ಪರಿಸ್ಥಿತಿ ಬರಬೇಕಾಗಿದ್ದರೆ ನೀವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಜನಪ್ರತಿನಿಧಿಯಾಗಿ ಈ ತಾಲೂಕಿನಲ್ಲಿ ಏನಾಗ್ತಾ ಇದೆ, ಏನು ಆಗಬೇಕಾಗಿತ್ತು ಅನ್ನೋದನ್ನು ಇವತ್ತು 6 ವರ್ಷ ಭವನ ನಿರ್ಮಾಣ ಆಗದಿರೋ ಪೆಂಡಿಂಗ್ ಮಡಗಿದ್ದಾರೆ ಅಂದರೆ ತಾವೆಲ್ಲ ಯೋಚನೆ ಮಾಡಬೇಕು. ಈ ದಿನಗಳು ಹತ್ತಿರದಲ್ಲೇ ಇನ್ನಷ್ಟು ಪ್ರೊಟೆಕ್ಟ್ ಮಾಡತಕ್ಕಂಥ ವಿಷಯಗಳು ಮುಂದೆ ಬರುತ್ತೆ. ಇದು ಸಾಂಕೇತಿಕವಾಗಿ ಇದು ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಷಯ ನಿಮ್ಮ ಗಮನಕ್ಕೆ ನಾವು ತರೋಕೆ ಇಷ್ಟಪಡುತ್ತೇವೆ.